ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಇವತ್ತು ತುಂಬ ಸುಂದರವಾಗಿರುವಂಥ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಕಾಣಿಸ್ತಾ ಇದ್ದಾವಲ್ಲ, ಇದೆ ಈ ಟೇಸಲ್ಸ್ ಹಾಕೊಳ್ಳೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಈ ರೀತಿಯಾಗಿರುವಂತಹ ಗೋಧಿ ಮಣೆಯನ್ನು, ವೀಟ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ, ಈ ರೀತಿಯಾಗಿರುವಂತಹ ಬೆಲ್ ಟೈಪ್ ಆಗಿರುವಂತಹ ಮಣಿಯನ್ನು ತಗೊಂಡಿದ್ದೀನಿ. ಹಾಗೇ ಈ ರೀತಿಯಾಗಿರುವಂಥ ಸ್ವಲ್ಪ ಸ್ಮಾಲ್ ಸೈಜ್ದು ರೌಂಡ್ ಬೀಡ್ಸನ್ನು, ಗೋಲ್ಡನ್ ಬೀಡ್ಸನ್ನು ತಗೊಂಡಿದ್ದೀನಿ. ಹಾಗೆ ಎರಡು ಕಲರ್ದು ದಾರ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಯಾವ ದಾರ ಬೇಕಾಗುತ್ತೋ ಅದು ತಗೊಳ್ಳಿ. ನಿಮಗೆ ಸಿಂಗಲ್ ಕಲರ್ ದಾರನೇ ಬೇಕು ಅಂದರೆ ಸಿಂಗಲ್ ಕಲರ್ದು ದಾರ ತಗೊಳ್ಳಿ. ಹಾಗೆ ಇಲ್ಲಿ ನಾನು 5 ಎಳೆ ದಾರನ ಹಾಕ್ಕೊಂಡಿದ್ದೀನಿ ಸೀರೆಗೆ. 5 ಎಳೆ ಹಾಕೋದ್ರಿಂದ ಇವು 10 ಎಳೆ ಆಗುತ್ತೆ. ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಈ ಮಣಿಗಳು ಒಳಗಡೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾನು 4 ರಿಂದ 5 ಎಳೆ ದಾರವನ್ನು ತಗೋತೀನಿ. ನೋಡಿ, ಇವಾಗ ಗೋಧಿ ಮಣಿಯನ್ನು ಇನ್ಸರ್ಟ್ ಮಾಡ್ಕೋಬೇಕು. ಹಾಗೆ ಈ ಕಡೆ ಕೂಡ ಇನ್ಸರ್ಟ್ ಮಾಡಿಕೊಳ್ಳಿ. ನಾನು ಈ ರೀತಿ ಪ್ಲಾಸ್ಟಿಕ್ ವೈರ್ನ ಸಹಾಯದಿಂದ ಮಣಿಗಳನ್ನು ಹಾಕೋತೀನಿ. ನೀವು ಸೂಜಿ ದಾರ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ ಇವೆರಡು ಮಣಿಗಳನ್ನು ಹಾಕ್ಕೊಂಡಾದಮೇಲೆ ಇವೆರಡು ದಾರಗಳನ್ನು ಜೋಡಿಸ್ಕೊಂಡು ಅದರಲ್ಲೇ ನಾವು ಈ ಚಿಕ್ಕದಾದ ಮಣಿಯನ್ನು, ಈ ರೌಂಡ್ ಗೋಲ್ಡನ್ ಕಲರ್ದು ಬೀಡ್ಸನ್ನು ಹಾಕೋಬೇಕು. ನೋಡಿ, ಈ ರೀತಿ ಹಾಕ್ಕೊಳ್ಳೋದಕ್ಕೋಸ್ಕರ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ದಾರವನ್ನೇ ತಗೋಬೇಕು. ಇಲ್ಲಿ ನಾನು 4 ಹೇಳಿದ್ದೀನಿ ತಗೊಂಡಿದ್ದೀನಿ, ಆದರೆ ಇದು 4 ತಗೊಂಡ್ರೆ 8 ಆಗುತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿರೋ ಮಣಿ ಹಾಕ್ಕೊಳ್ಳೋದಕ್ಕಾಗೋದಿಲ್ಲ ಸರಿಯಾಗಿ. ಅದಕ್ಕೆ ಕಡಿಮೆನೇ ತಗೋಬೇಕು. ಇದಾದ ನಂತರ ಮತ್ತೆ ನಾವು ಬೀಡ್ಸನ್ನು ಆ್ಯಡ್ ಮಾಡ್ಕೋಬೇಕು. ನಾನು ಮೊದಲೇ ಹೇಳಿದಂತೆ ಈ ಬೆಲ್ ರೀತಿಯಾಗಿರುವಂಥ ಬೀಡ್ಸನ್ನು ಹಾಕೋಬೇಕು. ನೋಡಿ, ಇದನ್ನು ಈ ರೀತಿ ಹಿಂದುಗಡೆಯಿಂದ ಹಾಕೋಬೇಕು, ಮೇಲ್ಗಡೆಯಿಂದ. ನೋಡಿ, ಹಾಕೋದಾಯಿತು. ಹಾಕೋದಾದಮೇಲೆ ಈ ದಾರಗಳನ್ನು ಎರಡು ಪಾರ್ಟ್ ಮಾಡಿಕೊಂಡು ಇಲ್ಲೇ ಒಂದು ನಾಟ್ ಹಾಕೋಬೇಕು. ನಾಟ್ ಹಾಕ್ಕೊಂಡಾದಮೇಲೆ ಇಲ್ಲಿ ನಾನು 47 ದಾರನ ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಉದ್ದಕ್ಕೆ ಇದನ್ನು ಇಡ್ತಾ ಇದ್ದೀನಿ ಈ ಟೆಸಲ್ಸನ್ನು. ಅದಕ್ಕೋಸ್ಕರ ನಾನು ಕೇವಲ 47 ದಾರ ತಗೊಂಡಿದ್ದೀನಿ. 40 ಎಳೆ ತಗೊಂಡ್ರೆ ಅದು 80 ಎಳೆ ಆಗುತ್ತೆ. ಈ ರೀತಿ ನಾಟ್ ಹಾಕೋಬೇಕು, ಸರಿಯಾಗಿ ನೋಡಿಕೊಳ್ಳಿ. ಇದು ಅರ್ಧ ಅರ್ಧ ಆಗೋ ರೀತಿ, ಸರಿಯಾಗಿ ಪಾರ್ಟಿಷನ್ ಆಗಿರೋ ರೀತಿ ಮಾಡಿಕೊಂಡು ಮತ್ತೆ ಇಲ್ಲಿ ಗಂಟು ಹಾಕಬೇಕು ಇದಕ್ಕೆ. ಇನ್ನೊಂದು ಹಾಕ್ಕೊಳ್ಳಿ. ಹಾಕಿದ್ದಾದಮೇಲೆ ಇಲ್ಲಿ ಮತ್ತೆ ನಾವು ಸೂಜಿ ದಾರದ ಸಹಾಯದಿಂದ ನಾಟ್ ಹಾಕೋಬೇಕು. ಅಂದರೆ ಸೂಜಿ ದಾರದ ಸಹಾಯದಿಂದ ಇಲ್ಲಿ ನಾವು ಕುಚ್ಚನ್ನ ಕಟ್ಕೋಬೇಕಾಗುತ್ತೆ. ಇಲ್ಲಿ ಜರಿ ದಾರವನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ.
ಈಗ ಉಳಿದಿರೋ ದಾರನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ. ಇದು ತುಂಬ ಸುಂದರವಾಗಿ ಕಾಣಿಸುತ್ತೆ ಈ ಡಿಸೈನ್. ನೀವು ರೇಷ್ಮೆ ಸೀರೆಗಲ್ಲದೆ ಯಾವುದಾದ್ರೂ ಡಿಸೈನರ್ ಸೀರೆಗಳಿಗೆ ಕೂಡ ಈ ಡಿಸೈನನ್ನು ಹಾಕೋಬೋದು. ಅಂದರೆ ನಾವು ದೂರ ದೂರ ಹಾಕೋಬೋದು ಆ ಡಿಸೈನರ್ ಸೀರೆಗಳಿಗೆ. ರೇಷ್ಮೆ ಸೀರೆಗಾದರೆ ಈ ರೀತಿ ಹತ್ತಿರ ಹತ್ತಿರದಲ್ಲೇ ಹಾಕ್ಕೊಳ್ಳಿ. ಮತ್ತು ಟೆಸಲ್ಸ್ ನಿಮಗೆ ಸ್ವಲ್ಪ ಜಾಸ್ತಿ ದಪ್ಪ ಬೇಕು ಅಂದರೆ ನೀವು ದಪ್ಪ ಕೂಡ ಹಾಕೋಬೋದು. ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.